ಕೋರ್ಟ್ ಕೊಟ್ಟ ತೀರ್ಪಿನ ಸರ್ ಕೋರ್ಟ್ ಕೊಟ್ಟಿರುವಂತ ತೀರ್ಪು ಇದು ಕೋರ್ಟ್ ಕೊಡೋಕ್ಕಿಂತ ಮುಂಚೆನೇ ಎಲ್ಲರಿಗೂ ಗೊತ್ತಿತ್ತು ಏನು ತೀರ್ಪು ಬರ್ಬೋದು ಅಂತ ಹೇಳಿ. ಯಾಕೆಂತೇಳಿದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಇವತ್ತೇನು ಕರ್ನಾಟಕದಲ್ಲಲ್ಲ ಕೇಜ್ರಿವಾಲ್ ಅವರನ್ನು ಸುಮಾರು 6 ತಿಂಗಳ ಕಾಲ ಬಂಧನದಲ್ಲಿಟ್ರು, ಏನು ಹೇಳ್ತು ಕೋರ್ಟ್ ಅವರಿಗೆ ಅಲ್ವಾ? ಅದನ್ನೆಲ್ಲ ನಾವು ನೋಡಬೇಕಲ್ಲ. ಆಯಿತು, ಸುರೇಣ್ ಅವರನ್ನ ಇಟ್ಟಿದ್ದು, ಅವ್ರಿಗೇನು ಹೇಳ್ತು, ಕೋರ್ಟ್ ಏನು ಹೇಳ್ತು? ಆಮೇಲೆ ಕವಿತಾ ಅವರನ್ನ ಇಟ್ಟರು. ಈಗ ಕೋರ್ಟ್ ಏನಾಗಿದೆ, ನಮ್ಮ ಭಾರತೀಯ ಜನತಾ ಪಕ್ಷದವರಿಗೆ ನೇರವಾಗಿ ಜನರಿಂದ ಆಯ್ಕೆ ಆಗಲಿಕ್ಕೆ ಆಗೋದಿಲ್ಲ ಅನ್ನೋ ಜಾಗದಲ್ಲಿ ಅವರು ಹಿಂಬಾಗಿಲಿನಿಂದ ಅವರದ್ದೇ ಆದಂಥ CBI, ಅವರದ್ದೇ ಅಂತ ED, ಅವರದ್ದೇ ಆದಂಥ ಎಲೆಕ್ಷನ್ ಕಮಿಷನ್ ಮುಖಾಂತರ ಅದನ್ನು ತಡಲಿಕ್ಕೆ. ಅದರ ದುರಾದೃಷ್ಟ ಏನಂತ ಹೇಳಿದ್ರೆ, ಈ ಪ್ರಜಾಪ್ರಭುತ್ವದಲ್ಲಿ ನಾವು ರಾಷ್ಟ್ರಪತಿ ಅವರ ಹುದ್ದೆ, ಅದೇ ರೀತಿ ಗವರ್ನರ್ ಅವರ ಹುದ್ದೆಯನ್ನು ಭಾಳ ಒಂದು ಅದೊಂದು ಭಾಳ ಅಂದರೆ ಭಾಳ ದೂರದಿಂದ ಅದಕ್ಕೆ ಗೌರವವಾಗಿ ನೋಡ್ತಾ ಇದ್ವಿ. ಇವತ್ತು ದುರಾದೃಷ್ಟ ನೋಡಿ, ಇವತ್ತು ಯಾವ ರೀತಿಗೆ ಬಂದಿದೆ ಅಂತ ಹೇಳ್ಬಿಟ್ಟು, ಯಾರೆಲ್ಲ ಗವರ್ನರ್ ಆಗಿರುವಂಥವ್ರು, ಯಾರೆಲ್ಲ ಇವತ್ತು ಇವತ್ತು ಎಲ್ಲಿ ತನಕ ಅಂದರೆ ರಾಜ್ಯಸಭಾ ಮಂತ್ರಿಗಳಾಗಿರೋಂಥವ್ರು ಚೀಫ್ ಜಸ್ಟಿಸ್ ಆಗಿರ್ತಾರೆ, ಮಾರನೇ ದಿವಸ ಅವರು ರಾಜೀನಾಮೆಯನ್ನು ಕೊಟ್ಟು ಅವ್ರದ್ದು ಅವಧಿ ಮುಗಿದಂಥ ಒಂದೇ ತಿಂಗಳಲ್ಲಿ ಅವ್ರನ್ನ ಒಂದು ರಾಜ್ಯಸಭೆಗೆ ಮಾಡಿದ್ದಾರೆ. ಇವತ್ತು ಎಷ್ಟೋ ಜನ ಚೀಫ್ ಜಸ್ಟಿಸ್ ಆದಂಥವ್ರು, ಸುಪ್ರೀಂ ಕೋರ್ಟಲ್ಲಿ ಆದಂಥವ್ರನ್ನ ಗವರ್ನರ್ ಆಗಿ ಮಾಡಿದ್ದಾರೆ. ಅಂದರೆ ಅರ್ಥ ಏನು? ಈಗ ಒಂದು ಗವರ್ನರ್ ಹುದ್ದೆಗೆ ಹೋಗೋಕ್ಕಿಂತ ಮುಂಚೆ ಅವರು ಜಸ್ಟಿಸ್ ಆಗಿರ್ತಾರೆ, ಚೀಫ್ ಜಸ್ಟಿಸ್ ಆಗಿರ್ತಾರೆ, ಅವರನ್ನು ರಾಜ್ಯಸಭಾ ಮೆಂಬರ್ ಮಾಡೋದಂದ್ರೇನು, ಅವರುಗಳಿಗೆ ಗವರ್ನರ್ ಹುದ್ದೆ ಕೊಡೋದಂತ ಹೇಳಿದ್ರೇನು? ಇದು ನಮಗೆ ಅಲ್ಲ, ನಾನು ಹೇಳ್ತೀನಿ, ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕಲ್ಲ. ಹಾಗಾಗಿ ನಾವು ಯಾವ ರೀತಿಯ ಒಂದು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿಯ ತೀರ್ಪನ್ನು ನಾವು ನಿರೀಕ್ಷೆ ಮಾಡ್ಬೋದು ಅನ್ನೋದಕ್ಕೆ ಜನರ ಮುಂದೆ ಬಿಡ್ತಾ ಇದೀವಿ ನಾವು. ಅಲ್ಲ ಅಲ್ಲ, ಪಕ್ಷ ಯಾವ ರೀತಿ ಇಲ್ಲ ಕಾನೂನಲ್ಲಿ ಇನ್ನು ನೋಡಿ, ಇದು ಪ್ರಜಾಸತ್ಮಕವಾಗಿ ಪ್ರಜಾಪ್ರಭುತ್ವದಲ್ಲಿ ಇದು ಪ್ರಜಾಪ್ರಭುತ್ವ ಯಾವ ರೀತಿ ಸಿಕ್ಕಿದೆ ಅಂದರೆ, ಲಕ್ಷಾಂತರ ಜನರು ತನ್ನ ರಕ್ತವನ್ನು ಹರಿದು ನಮಗೆ ಪ್ರಜಾಪ್ರಭುತ್ವವನ್ನು ಕೊಟ್ಟಿರೋವಂಥದ್ದು. ಯಾರೋ ಒಂದಿಬ್ಬರು ಬಂದು ಇದನ್ನು ಕಗ್ಗೊಲೆ ಮಾಡ್ತೇನೆ ಅಂತ ಹೇಳಿದ್ರೆ ಈ ದೇಶ ಇದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ, ಈ ಜನ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಯಾವ ಕಾನೂನನ್ನು ಇವರು ಮಾಡ್ತಲ್ಲಿ ನಮ್ಮನ್ನು ನೋಡಲಿ ಕಾಂಗ್ರೆಸ್ ಪಕ್ಷ ನೋಡ್ತಾ ಇದ್ರು, ಅದೇ ಕಾನೂನಲ್ಲಿ ಮತ್ತೆ ಮತ್ತೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಲ್ಲ, ಅವರು ಯೋಚನೆ ಮಾಡ್ಕೊಳ್ಬೇಕಲ್ಲ, ಕೇಳೋಕ್ಕಿಂತ ಮುಂಚೆ ಚಕ್ರ ತಿರುಗಲೇಬೇಕಲ್ಲ. ಇವತ್ತು ಈ ರೀತಿ ಇರುತ್ತೆ, ನಾಳೆ ನಮ್ಮದು ಚಕ್ರ ತಿರುಗಲೇಬೇಕಲ್ಲ. ಇವತ್ತೇನು ಯಾವುದೇ ಅಧಿಕಾರ ಯಾವುದೇ ಪರ್ಮನೆಂಟ್ ಇಲ್ಲಲ್ಲ. ನೀವು 400 ಸೀಟ್ ಬರ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಯಾವ ಸೀಟಿಗೆ ಬಂದರೆ ನೀವು? ಇವತ್ತು ಯಾರನ್ನು ವಿರೋಧ ಪಕ್ಷದವರನ್ನು ನೋಡ್ತಾ ಇದ್ರಲ್ಲ, ಇವತ್ತು ಅವ್ರ ಜೊತೆ ತಾವೇ ಅಧಿಕಾರಕ್ಕೆ ಮಾಡಿದ್ದೀರಲ್ಲ. ಚಂದ್ರಬಾಬು ನಾಯ್ಡು ಬಗ್ಗೆ ತಾವೇನು ಹೇಳ್ತಾ ಇದ್ರಿ? ಇವತ್ತು ಚಂದ್ರಬಾಬು ನಾಯ್ಡು ಜೊತೆಗೆ ಹೋಗಿದ್ದೀರಾ? ನಿತೀಶ್ ಕುಮಾರ್ ಬಗ್ಗೆ ಏನು ಹೇಳ್ತಾ ಇದ್ರಿ? ನಿತೀಶ್ ಕುಮಾರ್ ಬಗ್ಗೆ ಯಾಕೆ ಇವತ್ತು ಹೋಗಿದ್ದೀರಾ ಅಂತ ಹೇಳಿದ್ರೆ, ನಿಮಗೂ ಇವತ್ತು ಇದ್ರ ಬಗ್ಗೆ ಗೊತ್ತಿರಬೇಕಲ್ಲ. ಇವತ್ತು ಯಾರು ಅವ್ರ ಜೊತೆ ಇದ್ದಾರೆ ಅವರು ಯೋಚನೆ ಮಾಡಬೇಕಲ್ಲ. ಇವತ್ತು ಇದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನಿಗಾಗಿರ್ಬೇಕು ಅಂತೇಳಿದ್ರೆ, ನಾಳೆ ಇದೇ ಇವರಿಗೆ ನಿತೀಶ್ ಕುಮಾರ್ಗೂ ಆಗ್ಬೋದು, ಇದೇ ಚಂದ್ರಬಾಬು ನಾಯ್ಡುಗೂ ಆಗ್ಬೋದು. ಚಂದ್ರಬಾಬು ನಾಯ್ಡು ಬಗ್ಗೆ ಈ 1 ತಿಂಗಳ 1 ವರ್ಷದಿಂದ ಏನು ಹೇಳಿದ್ರು ಅವರು ಅಲ್ವಾ? ಇದನ್ನು ಚಂದ್ರಬಾಬು ನಾಯ್ಡು ಅವರಿಗೆ ನೆನಪಿರುತ್ತೆ ತಾನೇ, ಯಾವ ರೀತಿ CBI, ಯಾವ ರೀತಿ ED, ಯಾವ ರೀತಿ ಇವತ್ತು ಕೋರ್ಟ್ಗಳಿದ್ವು ಅಂತ ಹೇಳ್ಬಿಟ್ಟು. ಅಲ್ಲ, 100%. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ನಾವು ಸಂವಿಧಾನವನ್ನು ಕಾನ್ಸ್ಟಿಟ್ಯೂಷನ್ ನಂಬಿರೋವಂಥವ್ರು ಕಾನೂನು ಮೂಲಕ ಇರ್ತೀವಿ. ನಮ್ಮ ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯನವರ ಹಿಂದಿದೆ, ಇಡೀ ಕಾಂಗ್ರೆಸ್ ಪಕ್ಷ ಹಿಂದಿದೆ. ಯಾಕೆಂತೇಳಿದ್ರೆ ಇದು ಸಿದ್ದರಾಮಯ್ಯನವರ ಒಂದು ಪ್ರಶ್ನೆ ಅಲ್ಲ, ಇದು ಪ್ರಜಾಪ್ರಭುತ್ವದ ಒಂದು ಇವತ್ತು ಕಾನ್ಸ್ಟಿಟ್ಯೂಷನಿನ ಪ್ರಶ್ನೆ. ಇವತ್ತು ನಮಗೆ ಅಲ್ಲ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಹೈಕಮಾಂಡಿಗೆ ಬಿಟ್ಟಂಥದ್ದು. ಆದರೆ ನಾವುಗಳು ಇವತ್ತೇನಪ್ಪ ಅಂತೇಳಿದ್ರೆ, ಎಲ್ಲಿ ತನಕ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ನಾಯಕರಾಗಿರ್ತಾರೋ, ಎಲ್ಲಿ ತನಕ ಸಿದ್ದರಾಮಯ್ಯನ ಇರ್ತಾರೋ ಅಲ್ಲಿ ತನಕ ನಾವು